ದೇಶದಲ್ಲಿ ನವೆಂಬರ್ನಲ್ಲಿ ಒಂದು ಲಕ್ಷದ ನಲವತ್ತಾರು ಸಾವಿರ ಕೋಟಿ ಜಿ ಎಸ್ ಟಿ ಸಂಗ್ರಹ ಆಗಿದೆ ಅಕ್ಟೋಬರ್ನಲ್ಲಿ ಆಗಿದ್ದ ಜಿ ಎಸ್ ಟಿ ಸಂಗ್ರಹಕ್ಕೆ ಹೋಲಿಸಿದರೆ ಇದು ಶೇಕಡಾ ಮೂರು ಪಾಯಿಂಟ್ ಒಂಬತ್ತರಷ್ಟು ಕಡಿಮೆ ಆದರೆ ಹಿಂದಿನ ವರ್ಷದ ನವೆಂಬರ್ ತಿಂಗಳ ಜಿ ಎಸ್ ಟಿ ಸಂಗ್ರಹಕ್ಕೆ ಹೋಲಿಕೆ ಮಾಡಿದಾಗ ಈ ಬಾರಿ ಶೇಕಡಾ ಹನ್ನೊಂದರಷ್ಟು ಹೆಚ್ಚಾಗಿದೆ ಈ ವರ್ಷದ ಅಕ್ಟೋಬರ್ನಲ್ಲಿ ಒಂದು ಲಕ್ಷದ ಐವತ್ತೆರಡು ಸಾವಿರ ಕೋಟಿ ಜಿ ಎಸ್ ಟಿ ಸಂಗ್ರಹ ಆಗಿತ್ತು ದೇಶದಲ್ಲಿ ಸತತವಾಗಿ ಕಳೆದ ಒಂಬತ್ತು ತಿಂಗಳಿಂದ ಜಿ ಎಸ್ ಟಿ ಒಂದು ಲಕ್ಷದ ನಲವತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಮಟ್ಟದಲ್ಲೇ ಇದೆ ಇನ್ನು ರಾಜ್ಯದಲ್ಲಿ ನವೆಂಬರ್ನಲ್ಲಿ ಹತ್ತು ಸಾವಿರದ ಇನ್ನೂರ ಮೂವತ್ತೆಂಟು ಕೋಟಿ ಜಿ ಎಸ್ ಟಿ ಸಂಗ್ರಹ ಆಗಿದೆ ಹಿಂದಿನ ವರ್ಷದ ನವೆಂಬರ್ ಅವಧಿಗೆ ಹೋಲಿಸಿದ್ರೆ ಇದು ಶೇಕಡ ಹದಿಮೂರರಷ್ಟು ಹೆಚ್ಚು ಅಂದ್ರೆ ನ್ಯಾಷನಲ್ ಆವರೇಜ್ ಗಿಂತ ಜಾಸ್ತಿ ಇದೆ ಅಕ್ಟೋಬರ್ನಲ್ಲಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಕೋಟಿ ಜಿ ಎಸ್ ಟಿ ಸಂಗ್ರಹವಾಗಿತ್ತು ಈ ಜಿ ಎಸ್ ಟಿ ಸಂಗ್ರಹದ ಗ್ರಾಫ್ ಏರ್ತಾ ಇದೆಯಲ್ಲ ಎಸ್ ಇದು ಖುಷಿ ಪಡಬೇಕ ದುಃಖ ಪಡಬೇಕಾ ಮೇ ಬಿ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಿದೆ ಅಂತ ಒಂದು ಮಾಪಕ ಅಂತ ಇದನ್ನು ಬಳಸಲಾಗುತ್ತೆ ಸರ್ ಇರ್ಬೋದು ಆದರೆ ಜಿ ಎಸ್ ಟಿ ಸಂಗ್ರಹ ಏರಿಕೆಯಾಗೋದಕ್ಕೆ ಬಲವಾದಂತಹ ಕಾರಣ ಬೇರೆ ಇದ್ದೇ ಇದೆ ಅಂತ ಓಕೆ ಸರ್ ಬೆಲೆ ಏರಿಕೆಯೇ ಇದರ ದೊಡ್ಡ ಕಾರಣ ಅಂತ ಇದನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ನೀವು ಸೆವೆಂಟಿ ರುಪೀಸ್ ಕೊಡ್ತಾ ಇದ್ದಂತಹ ಪೆಟ್ರೋಲ್ ಡೀಸೆಲ್ಗೆ ಇವತ್ತು ನೂರ ಹತ್ತು ರೂಪಾಯಿ ಕೊಡ್ತಾ ಇದ್ರಿ ಆ ಪ್ರಮಾಣದಲ್ಲೇ ನೀವು ಜಿ ಎಸ್ ಟಿಯನ್ನು ಹೆಚ್ಚಿಗೆ ಕೊಡಬೇಕಾಗತ್ತೆ ನಿಮ್ಮ ಬಳಕೆಯ ವಸ್ತುಗಳು ಅಗತ್ಯ ವಸ್ತುಗಳು ಇವತ್ತು ಮಿನಿಮಮ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅದರ ದರ ಏರಿಕೆ ಆಗಿದೆ ಅದೇ ಆಧಾರದಲ್ಲಿ ನೀವು ಜಿ ಎಸ್ ಟಿಯನ್ನು ಪೇ ಮಾಡಬೇಕಾಗತ್ತೆ ನೀವು ಒಂದು ವಸ್ತುವ ವಸ್ತುವನ್ನು ಕೊಳ್ಳುವ ಬೆಲೆ ಆ ಆಧಾರದಲ್ಲಿ ನಿಮ್ಮ ಜಿ ಎಸ್ ಟಿ ಅದು ಸಿಕ್ಸ್ ಪರ್ಸೆಂಟ ನೈನ್ ಪರ್ಸೆಂಟ ಟ್ವೆಲ್ ಪರ್ಸೆಂಟ ಫಿಫ್ಟೀನ್ ಪರ್ಸೆಂಟ ಏಯ್ಟೀನ್ ಪರ್ಸೆಂಟ ಅಂತ ನಿರ್ಣಯ ಆಗುತ್ತೆ ಆ ಪರ್ಸೆಂಟೇಜ್ ಆಧಾರದಲ್ಲಿ ನಿಮ್ಮ ಜಿ ಎಸ್ ಟಿ ಸಂಗ್ರಹ ಹೆಚ್ಚಾಗುತ್ತೆ ಜಿ ಎಸ್ ಟಿ ಸಂಗ್ರಹ ಜಾಸ್ತಿ ಆಗೋದು ಅದು ನಮ್ಮ ಸಮಾಜದ ಸುಖ ಸಮೃದ್ಧಿ ಶಾಂತಿಯ ಸಂಕೇತ ಅಲ್ಲ ಇವತ್ತು ಅಗತ್ಯ ವ್ಯಸ್ತು ವಸ್ತುಗಳ ಬೆಲೆಗೆ ಜಾಸ್ತಿ ನೀವು ಜಿ ಎಸ್ ಟಿಯನ್ನು ಕೊಟ್ಟು ನಮ್ಮ ಸಮಾಜ ಸುಖವಾಗಿದೆ ನಮ್ಮ ಜನರು ಸುಖವಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಈ ಒಳಮರ್ಮವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಜಿ ಎಸ್ ಟಿ ಸಂಗ್ರಹ ಏರಿಕೆ ಆಗಿದೆ ಅದರ ವಾಪಸ್ ಪ್ರಯೋಜನ ನಮ್ಮ ಜನಕ್ಕೆ ಆಗ್ತಾ ಇದೆಯಾ ಓಕೆ ಹಾಗಾದಾಗ ಒಂದು ರೀತಿಯಲ್ಲಿ ನಾವು ನಿಟ್ಟುಸಿರಿನ ಬಿಡ್ಬೋದು ಸಮಾಧಾನ ಪಡ್ಬೋದು ಓಕೆ ಆದರೆ ಅದು ಆಗುವ ಲಕ್ಷಣಗಳು ನಿಮಗೆ ಕಾಣ್ತಾ ಇಲ್ಲ ಎಲ್ಲಿ ಮೂಲಸೌಕರ್ಯಗಳ ವಿಚಾರದಲ್ಲಿ ಬೇರೆ ಬೇರೆ ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳು ಅಥವಾ ಸರ್ಕಾರದ ಮೂಲಕ ಫಲಾನುಭವಿಗಳೇ ಕೊಡ್ತಕ್ಕಂಥ ಅದು ರೈತರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಯುವಕರಿಗಿರ್ಬೋದು ಅಥವಾ ಬೇರೆ ಬೇರೆ ಉದ್ಯಮಿಗಳಿರ್ಬೋದು ಈಗ ಉದಾಹರಣೆಗೆ ರಾಜ್ಯಕ್ಕೆ ಬರಬೇಕಾದಂಥ ಜಿ ಎಸ್ ಟಿ ಪಾಲನ್ನು ಪಡೆದುಕೊಳ್ಳೋದಕ್ಕೆ ನೀವು ಯಾವ ರೀತಿ ಪಡೆದ ಪರದಾಡ್ತಾ ಇದ್ದೀರಿ ಓಕೆ ಅಲ್ಲಿ ಕೇಳೋಕ್ಕೂ ಆಗಲ್ಲ ಅವ್ರು ಕೊಡ್ತಾ ಕೊಡದೆ ಇರೋದರಿಂದ ಅದನ್ನು ನಿಭಾಯಿಸೋಕ್ಕೂ ಆಗ್ತಾ ಇಲ್ಲ ಇಂತಹ ಸಂದಿಗ್ಧದ ಸ್ಥಿತಿಯಲ್ಲಿ ಸರ್ಕಾರಗಳಿದೆ ಹಾಗಾಗಿ ಜಿ ಎಸ್ ಟಿ ಏರಿಕೆ ಆಗಿದೆ ಅಂದ ತಕ್ಷಣ ನಾವು ನಮ್ಮ ಕಾಲರ್ನ ಎತ್ತರಿಸ್ಕೊಂಡು ಓ ನಮ್ಮ ದೇಶ ಶ್ರೀಮಂತ ಆಗ್ತಾ ಇದೆ ನಾವೆಲ್ಲರೂ ಭಾಳ ಸುಖವಾಗಿದ್ರೆ ಅಂತ ಭಾವಿಸೋದಕ್ಕೆ ಕಾರಣ ಇಲ್ಲ ಅಂತ ಹೇಳೋದಕ್ಕೋಸ್ಕರ ನಾನು ನಿಮಗೆ ಪ್ರಶ್ನೆಯನ್ನು ಕೇಳಿದೆ ಅಭಿಷೇಕ್ ಓಕೆ ತೋರಿಸ್ಕೊಳ್ಳೋದಕ್ಕೆ ಈ ಸಮಾವೇಶವನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿ ಇದಕ್ಕೊಂದು ಪೊಲಿಟಿಕಲ್ ಇಂಪಾರ್ಟೆನ್ಸ್ ಇದ್ದೇ ಇದೆ